हाँ समीक्षे 2018 उत्तमवागिरुवंत भारतीय जनता पार्टी पालिगे 2018 ರಲ್ಲಿ ಇದೇ 5 ವರ್ಷದಿಂದ ಚುನಾವಣೆ ನಡೆದಾಗ ನಮಗೆ ಬಹಳ ದೊಡ್ಡ ಆಘಾತ ನಾವೇ ಅಧಿಕಾರದಲ್ಲಿ ಇದ್ದಂತ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್‌ಗಢದಲ್ಲಿ ಅಧಿಕಾರ ಕಳ್ಕೊಂಡಿದ್ವಿ ಆದರೆ ಈಗ ಸಮೀಕ್ಷೆಗಳು ರಾಜಸ್ಥಾನದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಮಧ್ಯಪ್ರದೇಶದಲ್ಲಿ ರಾತ್ರಿ ಹೊತ್ತಿಗೆ ಲ್ಯಾಂಡ್ಸ್ಲೈಡ್ ವಿಕ್ಟರಿ ಅಂತ ತೋರಿಸ್ತಾ ಇದ್ದರು ಆರಂಭದಲ್ಲಿ ಸಮಬಲದ ಫೈಟ್ ಅಂತ ಹೇಳ್ತಿದ್ರು ಛತ್ತೀಸ್‌ಗಢನಲ್ಲಿ 17 ಸೀಟ್ ಮಾತ್ರ ಗೆದ್ದಿದ್ವಿ ಈ ಸರಿ ಎಲ್ಲ ತೋರಿಸೋದು 30 35 ರ ಮೇಲೆ ತೋರಿಸ್ತಾ ಇದ್ದಾರೆ ಆಶಾದಾಯಕ ಬೆಳವಣಿಗೆ ನಮಗೆ ತೆಲಂಗಾಣದಲ್ಲಿ ಬರಿ 1 ಸೀಟ್ ಗೆದ್ದಿದ್ವಿ 2018 ರಲ್ಲಿ ಈಗ 7 9 ಅಂತ ತೋರಿಸ್ತಾ ಇದ್ದಾರೆ ಏನೇ ಫಲಿತಾಂಶ ಬರಲಿ ಅದು ಜನ ಕೊಡುವ ತೀರ್ಪು ಅದನ್ನ ನಾವು ಸ್ವೀಕಾರ ಮಾಡ್ತೀವಿ ಈ ಕಾಂಗ್ರೆಸ್ನವರಿಗೆ ಒಂದು ಕೆಟ್ಟ ಕಾಯಿಲೆ ಇದೆ ಸೋತಾಗ ಇವಿಎಂ ದೂರ್ತಾರೆ ಅಪನಂಬಿಕೆ ವ್ಯಕ್ತಪಡಿಸ್ತಾರೆ ಅನುಮಾನ ಹುಟ್ಟಾಕ್ತಾರೆ ಸೋತ್ರೆ ಗೆದ್ರೆ ಜನಾದೇಶ ಮೋದಿಯವರ ವಿರುದ್ಧ ಜನಾದೇಶ ಸೋತ್ರೆ ಇವಿಎಂ ತಿರ್ಚಿದರ್ರಿ ಅಂತಾರೆ ನಾವು ಹಂಗೆ ಆರೋಪ ಮಾಡಲ್ಲ ಏನು ತೀರ್ಪು ಅಂತ ಸ್ವೀಕಾರ ಮಾಡ್ತೀವಿ ಜನ ಕೊಡೋ ತೀರ್ಪು ಕೆಲವೊಮ್ಮೆ ಸಾಂದರ್ಭಿಕವಾದ ತೀರ್ಪು ಕೊಡ್ತಾರೆ ಕೆಲವೊಮ್ಮೆ ಬುದ್ಧಿ ಕಲಿಸಬೇಕು ಅಂತ ತೀರ್ಪು ಕೊಡ್ತಾರೆ ಏನು ತೀರ್ಪು ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಿ ಕರ್ನಾಟಕದ ಮಾದರಿ ಅಂದ್ರೆ ನೋಡಿ ಕರ್ನಾಟಕದ ಮಾದರಿ ಅಂದ್ರೆ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮಾದರಿಯನ್ನು ಅಳವಡಿಸಿಕೊಂಡು ಉದ್ಯೋಗ ಸೃಷ್ಟಿ ಮಾಡೋದು ಕೈಗಾರಿಕೆಗಳನ್ನು ಸ್ಥಾಪಿಸೋದು ಬ್ರಾಂಡ್ ಮಾಡೋದು ಅಂತದ ಏನು ಮಾಡಿಲ್ಲ ಇವರು ಇವರು ಏನು ಮಾಡಿರೋದು ಉಚಿತ ಕೊಡುಗೆಗಳ ಆಸೆ ತೋರಿಸಿ ರಾಜಕೀಯ ಲಾಭ ಪಡೆಯುವಂತ ಕೆಲಸ ಮಾಡಿದ್ದಾರೆ ಇದು ತಾತ್ಕಾಲಿಕ ಲಾಭ ಅಪಕ್ಷಕ್ಕಾಗಬಹುದು ಆದರೆ ಉದ್ಯೋಗ ಸೃಷ್ಟಿಯ ಯೋಜನೆ ರೂಪಿಸ್ತಾ ಇದ್ದರೆ ಬಂಡವಾಳ ಹೂಡಿಕೆ ಮೂಲಸೌಕರ್ಯದಲ್ಲಿ ಆಗದೇ ಇದ್ದರೆ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಪ್ರಜ್ಞಾವಂತರ ಆಲೋಚನೆ ಮಾಡಬೇಕು ಅದಕ್ಕೆ ನಾನು ಇದೆಲ್ಲ ತಾತ್ಕಾಲಿಕ ರಾಜಕೀಯ ಲಾಭವನ್ನು ತಂದು ಕೊಡಬಹುದು ಗೊತ್ತಿಲ್ಲ ನನಗೇನಂದ್ರೆ ನನಗೆ ಗೊತ್ತಿಲ್ಲ ನನ್ನ ಸ್ಟಡಿ ಪ್ರಕಾರ ಫಿಕ್ಸ್ಡ್ ವೋಟರ್ಸ್ ಅಂತಲೂ ಇರ್ತಾರೆ ರಾಜಕೀಯ ಪಕ್ಷಗಳಿಗೆ ಅವರು ಫಿಕ್ಸ್ ಆಗಿರ್ತಾರೆ ಇನ್ನು ಕೆಲವರು ಜಾತಿ ಮೇಲೆ ವೋಟ್ ಹಾಕುವಂಥವರು ಇದ್ದಾರೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಮೌನ್ ಕಡೆ ಅನ್ನೋರು ಇದ್ದಾರೆ ಎಮೋಷನ್ಗೆ ವೋಟ್ ಹಾಕುವಂಥವ್ರು ಇದ್ದಾರೆ ಏನು ಏನು ಅನ್ನೋದನ್ನು ನೋಡಬೇಕಾಗತ್ತೆ ಎಷ್ಟು ಪರಿಣಾಮ ಬೀರಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಒಂದಂತೂ ಸ್ಪಷ್ಟ ಆಯಿತು ಇವರಿಗೆ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇ ಗ್ಯಾರಂಟಿಯ ಮೂಲಕ ಅನ್ನೋದನ್ನು ಅವರೆಲ್ಲರೂ ಒಪ್ಪಿಕೊಂಡಿದ್ದಾರೆ ಆ ಮೂಲಕ 50 ವರ್ಷ 60 ವರ್ಷ ಆಡಳಿತ ನಡೆಸಿ ನಾವು ಜನರನ್ನ ಸ್ವಾವಲಂಬಿ ಮಾಡಿಲ್ಲ ಅನ್ನೋದನ್ನು ಅವರು ಒಪ್ಪಿಕೊಂಡಿದ್ದಾರೆ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ